ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಾ ಜೆಮ್ಸನ್ ಜುವೆಲ್ಲರಿ. ನಿಮ್ಮ ಎಲ್ಲಾ ಕಷ್ಟಗಳಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಹೆಸರಿಗೆ ಹೊಂದುವಂತಹ ಹಾಗೂ ನಿಮ್ಮ ಕಷ್ಟಗಳಿಗೆ ನಿವಾರಣೆಯಾಗುವಂತಹ ಹರಳುಗಳಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಎಸ್ ಎನ್ ಅಬ್ಬಾಸ್, ಆಸ್ಟ್ರೋ ಜೆಮಾಲಜಿಸ್ಟ್. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ ಅಂಡ್ ನಾನು ಅಂಕಮಾಹಿನ್. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಸಾಕಷ್ಟು ಶೋಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸಾಕಷ್ಟು ಸೆಲೆಬ್ರಿಟಿ ಇಂಟರ್ವ್ಯೂಸ್ ಅಥವಾ ನಮ್ಮ ಚಲನಚಿತ್ರರಂಗದಲ್ಲಿ ಆಗುವಂತಹ ಎಲ್ಲ ಸುದ್ದಿಗಳು, ಗಾಸಿಪ್ಗಳು, ಆಮೇಲೆ ನಿಮ್ಮ ನೆಚ್ಚಿನ ನಟ ನಟಿಯರ ನ್ಯೂಸು, ಅವ್ರ ಇಂಟರ್ವ್ಯೂಸ್ ಎಲ್ಲ ನಾವು ಪೋಸ್ಟ್ ಮಾಡ್ತಾನೆ ಬಂದಿದ್ವಿ. ಆದರೆ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ಶೂಟ್ ಮಾಡ್ತೀವಿ. ಆ್ಯಂಡ್ ನನ್ನ ಜೊತೆಯಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ವರ್ಲ್ಡ್ ಫೇಮಸ್ ಪ್ರಿನ್ಸ್ ಆಫ್ ಜೆಮ್ಸ್ ಅಂತಲೇ ಖ್ಯಾತಿಯಾಗಿದ್ದಾರೆ. ವರ್ಲ್ಡ್ ಫೇಮಸ್ ಪ್ರಸಿದ್ಧ ಆಗಿರತಕ್ಕಂಥ ಒಬ್ಬರು ಅಸ್ಟ್ರೋ ಜೆಮಾಲಜಿಸ್ಟ್. ಆ್ಯಂಡ್ ಇವರು ಈ ಫೀಲ್ಡಿಗೆ ಬರೋದಕ್ಕೆ ಕಾರಣ, ಇವರು ಆ್ಯಕ್ಚುಲಿ ಇವರ ಪಾರಂಪರಿಕವಾಗಿ ಇವರು ಐ ಮೀನ್ ಇವರ ತಾತ ಆಗಿರ್ಬೋದು ಅಥವಾ ಇವರ ತಂದೆ ಆಗಿರ್ಬೋದು ಅಥವಾ ಇವರ ಅಣ್ಣ ಬಂಧು ಬಳಗ ಎಲ್ಲರೂ ನಮ್ಮ ಜೆಮ್ಸಲ್ಲೇ ಒಂದು ಪರಿಣಿತಿ ಹೊಂದು ನಮ್ಮ ಜನರ ಕಷ್ಟಗಳನ್ನು ಹೊಂದುವಂತೆ ಅವ್ರಿಗೆ ಜೆಮ್ಸನ್ನು ಇವರು ರೆಫರ್ ಮಾಡ್ತಾರೆ. ಹಾಗೆ 1962ನಲ್ಲಿ ಡಿಜಾ ಜೆಮ್ಸನ್ ಜ್ಯುವೆಲರಿ ಅಂತ ಒಂದು ಕಂಪ್ನಿನ ಸ್ಥಾಪನೆ ಮಾಡ್ತಾರೆ. ಆ ಹೆಗ್ಗಳಿಕೆ ಕೂಡ ಈ ಕುಟುಂಬಕ್ಕೆ ಹೋಗುತ್ತೆ. ಸೊ ಅವರೇ ಫ್ರೆಂಡ್ಸ್ ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫೇವ್ರೆಟ್ ವರ್ಲ್ಡ್ ಫೇಮಸ್ ಪ್ರಿನ್ಸ್ ಆಫ್ ಜೆಮ್ಸ್ ಅಂತಲೇ ಖ್ಯಾತಿ ಆಗಿರುವಂತಹ ಡಾಕ್ಟರ್ ಎಸ್ ಎನ್ ಅಬ್ಬಾಸ್ ಅವರು. ಬನ್ನಿ, ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲನೇದಾಗಿ ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್. ನಮಸ್ಕಾರ ಎಲ್ಲರಿಗೆ, ನಮಸ್ಕಾರ. ಸೊ ಹೇಳಿ ಸರ್, ಹೇಗಿದ್ದೀರಾ? ತುಂಬ ಸ್ಮಾರ್ಟ್ ಕಾಣಿಸಿದ್ದೀರಾ. ಮೋಸ್ಟ್ಲಿ ಇದೆಲ್ಲರ ಹಿಂದೆ ಒಂದು ಪಾಸಿಟಿವ್ ಎನರ್ಜಿ ಇರಲೇಬೇಕು. ಆದರೆ ಅದೆಲ್ಲರಿಗಿಂತ ಮುಂಚೆ ನಾನು ನಿಮಗೆ ಫಸ್ಟ್ ಒಂದು ಡೈರೆಕ್ಟ್ ಕ್ವೆಶನ್ ಕೇಳ್ತೀನಿ. ಸರ್, ಪ್ರಪಂಚದಲ್ಲಿ ಸಾಕಷ್ಟು ಜನ ಜೆಮಾಲಜಿಸ್ಟ್ ಇರ್ತಾರೆ. ತುಂಬ ಜನ ನಾನು ಹರಳ್ಕೊಡ್ತೀನಿ, ಆ ಕಷ್ಟಕ್ಕೆ ಹರಳಕೊಂಡ್ರೆ ಕಷ್ಟ ಆಗುತ್ತೆ, ಇಷ್ಟರಿಂದಲ್ಲಿ ನಿಮ್ಮ ದುಡ್ಡು ಬಂದ್ಬಿಡುತ್ತೆ, ಕೋಟ್ಯಾಧಿಪತಿ ಆಗ್ಬಿಡ್ತಾರೆ ಅಂತ. ಸೊ ನೀವು ಅವ್ರಿಗಿಂತ ಎಷ್ಟು ಡಿಫ್ರೆಂಟ್ ಸರ್? ಜನ ನಿಮಗೆ ಹುಡ್ಕೊಂಡು ಏನಕ್ಕೆ ಬರಬೇಕು? ಡಾಕ್ಟರ್ ಎಸ್ ಎನ್ ಅಬ್ಬಾಸ್ ಅಂದರೆ ಏನು ಅದ್ರಲ್ಲಿ ಸ್ಪೆಷಾಲಿಟಿ? ಏನಕ್ಕೆ ನಿಮ್ಗೆ ಹುಡ್ಕೊಂಡು ಬರಬೇಕು? ನಿಮ್ಮ ಹತ್ರ ಜೆಮ್ಸ್ ಅವ್ರು ಏನಕ್ಕೆ ಪರ್ಚೇಸ್ ಮಾಡಬೇಕು? ನಿಮ್ಮ ಸಜೆಷನ್ಸ್ ಏನಕ್ಕೆ ತೊಗೋಬೇಕು? ಸೊ ನಾವು ಈ ಲೈನಲ್ಲಿ ಸುಮಾರು ಈಗ ನಾನು ಹೇಳಬೇಕಂದ್ರೆ 16 ವರ್ಷದಿಂದ ನಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಸ್ಪೆಷಲೈಸೇಷನ್ಸ್, ನಿಮ್ಮ ಕ್ವಶನ್ಸ್ ಬಗ್ಗೆ ನಾನು ಹೇಳಬೇಕಂದ್ರೆ, ಸೊ ಅದರಲ್ಲಿ ಹರಳು ನಮ್ಮ ಹತ್ರ ತಗೊಳ್ಬೇಕಂದ್ರೆ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ ಆಫ್ ಆಲ್ ಎಲ್ಲರದ್ದು ಏನಾಗಿರುತ್ತೆ, ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾಲೆಜ್. ನಾಲೆಜ್, ಇಫ್ ಯು ಆರ್ ನಾಲೆಜ್ ವಿಲ್ ಬಿ ಗೆಟ್ ರಿಸಲ್ಟ್ ಫಾರ್ ದ ಎನಿ ಪರ್ಸನ್ಸ್, ಅದು ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಗೋದಾದಕ್ಕಿಂತ ಮುಂಚೆ ನಾವು ಎಲ್ಲ ಮೇನ್ ಆಗಿ ಫಸ್ಟ್ ಎರಡು ಕೈ ಕಾಣದಿಂದ ನಾವು ನೋಡ್ತೀವಿ ಹರಡು. ಹರಡು ನ್ಯಾಚುರಲ್ಟಿ, ಈಗ ಹೀಟೆಡ್ ಕೂಡ ಬರುತ್ತೆ, ಟ್ರೀಟೆಡ್ ಕೂಡ ಬರುತ್ತೆ. ಈಗ ಜನರೇಷನ್ಸಲ್ಲಿ ಈ ಕಾಲದಲ್ಲಿ ನಮ್ಮ ಔಟ್ ಆಫ್ ಕಂಟ್ರಿಯಲ್ಲಿ ನಾವು ಹೇಳಬೇಕಂದ್ರೆ ಆಸ್ಟ್ರೇಲಿಯಲ್ಲಿ ಇದೆ, ಥೈಲ್ಯಾಂಡಲ್ಲಿ ನಾನು ಹೋಗಿ ಬಂದಿದ್ದೀನಿ, ಮಲೇಷ್ಯಲ್ಲಿ ಹೋಗಿ ಬಂದಿದ್ದೀನಿ. ಥೈಲ್ಯಾಂಡಲ್ಲಿ ನಾನು ಒಂದು ಜಾಗದಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೋಗಿದ್ದೆ. ಆ ಕಡೆ ನಾರ್ಮಲ್ ಸ್ಟೋನ್ಸ್ ಇಸ್ ನ್ಯಾಚುರಲ್, ಸ್ಟೋನ್ಸ್ ಏನಂದ್ರೆ ನ್ಯಾಚುರಲ್ಸ್ ಇರುತ್ತೆ. ಅದರಲ್ಲಿ ನಾರ್ಮಲ್ ಸ್ಟೋನ್ಸ್ಗೆ ಬ್ರೈಟ್ನೆಸ್ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಆನ್ ದ ಜಿ ಎಫ್ ಅಂದ್ರೆ ಗ್ಲಾಸ್ ಫೀಲ್ಡ್ ಇನ್ಕ್ಲೂಷನ್ಸ್ ಫೌಂಡ್ಸ್ ಅಂತ ಬರುತ್ತೆ. ಶೈನಿಂಗ್ಸ್ ಪಾಲಿಶ್, ಆ ಪಾಲಿಶ್ ನಾನು ನೋಡಿದ ನನಗೆ ತುಂಬ ಆಶ್ಚರ್ಯ ಆಯಿತು. ಸೊ ನಾವು ಈ ನಾನು ಹೇಳ್ತಾ ಇರೋದು ಪಾಸ್ಟ್ ಆನ್ 2008ಅಲ್ಲಿ, ಓಕೆ 2008ಅಲ್ಲಿ ಈ ಥರ ಆಗಿದ್ದ ಟೈಮಲ್ಲಿ ನಾನು ಓಕೆ ನಮ್ಮ ತಂದೆಗೆ ಈ ಥರ ಅಲ್ಲಿ ನಡೀತಾ ಇದೆ, ಇದು ನಾವು ಹೇಗೆ ನಮ್ಮ ಕಸ್ಟಮರ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕಷ್ಟ ಇರೋದ್ರಿಂದ ನಮ್ಮ ಹತ್ರ ಬಂದು ಕೇಳ್ತಾರೆ. ಅಕಾರ್ಡಿಂಗ್ ಟು ಅಸ್ಟ್ರಾಲಜಿ ಇರಲಿ ಮತ್ತು ಜೆಮ್ಸ್ ಇರಲಿ, ಜೆಮ್ಸು ಬೇಕಾದಾಗ ಸಿಗುತ್ತೆ, ಆ ಥರ ಏನಿಲ್ಲ. ಯಾಕೆ ನಮ್ಮ ಹತ್ರನೂ ಸಿಗುತ್ತೆ ಅಂತ ನಾವು ಏನು ಆಂಕರ್ ಅಂತ ನಾನು ಹೇಳೋಕೆ ಹೋಗಲ್ಲ. ಸೊ ಅದರಲ್ಲಿ ಜೆಮ್ಸಲ್ಲಿ ನ್ಯಾಚುರಲ್ಟೀಸ್ ಇದ್ದರೆ ಕೂಡ ಅದು ವರ್ಕ್ ಆಗೋದು. ಸೊ ನಮ್ಮ ತಂದೆ ಹೇಳಿದರೆ ಅದೆಲ್ಲ ಬಿಡು, ನ್ಯಾಚುರಲ್ಸ್ ಏನಿದೆ ಅದೇ ನೀವು ಕೊಟ್ಟರೆ ನಿಮಗೆ ಜನ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಹತ್ರ ಜನ ಬಂದು ತೊಗೊಂಡೋಗ್ತಾರೆ, ನಿಮ್ಮ ಜನ ಎಲ್ಲ ಬಂದು ನಿಮಗೆ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಒಳ್ಳೇದಾಗಲಿ ಅದು ಆಗಲಿ ಅಂತ. ಸೊ ಅದೇ ಅಕಾರ್ಡಿಂಗ್ ಟು ದಟ್ ನಮ್ಮ ಸ್ಪೆಷಲೈಸೇಷನ್ಸ್ ಏನಂದರೆ, ನಮ್ಮ ಪಾರಂಪರೆಯಿಂದ ಬಂದಿರೋದ್ರಿಂದ, ನಮ್ಮ ಹರಡು ನಮ್ಮ ತಂದೆ ನಮ್ಮ ತಾತ ಮಾಡಿದ್ರಿಂದ, ನಾವು ಚಿಕ್ಕ ವಯಸ್ಸಿಂದ ನಾವು ಎಲ್ಲ ನೋಡಿ ಈಗ ನಮ್ಮ ಕೈಯಲ್ಲಿ ಬಂದಿದ ತಕ್ಷಣ ನಾನು ಹೇಳ್ಬೋದು ನ್ಯಾಚುರಲ್ಟಿ ಮೀನ್ಸ್ ಇಟ್ ಇಸ್ ಕಾನ್ ಆನ್ ದ 80%. 20% ಕೂಡ ಈ ಕಾಲದಲ್ಲಿ ಬಂದಿರೋದು ಸಿಂಥೆಟಿಕ್ಸ್ ಮತ್ತು ಕಲರ್ ಗ್ರೇಡಿಂಗ್ಸ್ ಆಗಿರೋದ್ರಿಂದ ಸ್ವಲ್ಪ ಒಂದು 20% ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಈಗ 90% to 99% ಗೊತ್ತಾಗುತ್ತೆ ನ್ಯಾಚುರಲ್ ಇಂದ ಡ್ಯೂಪ್ಲಿಕೇಟ್ ಅಂತ. ಸೊ ಸ್ಪೆಷಲೈಸೇಷನ್ಸ್ ನಾ ಹರಳು ಬಗ್ಗೆ, ಏನು ಹರಳು, ಯಾವ ಹರಳು, ಯಾವ ಕೆಲಸಕ್ಕೆ ಬರುತ್ತೆ ಅಕಾರ್ಡಿಂಗ್ ಟು ದ ಆಸ್ಟ್ರಾಲಜಿ. ಕೆಲವರ ಹತ್ರ ನಾನು ನೋಡಬೇಕಾದ್ರೆ 1990 ಮುಂಚೆ ಜನಗಳಿಗೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ. ಆ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ, ಸೊ
ಅವ್ರ ತಾಯಿ ಹೆಸರಿಗೆ ತಗೊಂತೀನಿ. ಐಸ್ ಕಾಲ್ ಅಂದ್ರೆ ನ್ಯೂಮರೋಲಜಿ. ಅವ್ರ ತಾಯಿ ಹೆಸರು ಏನಕ್ಕೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲ ತಾತ ಹೆಸರಿಂದ ಅವ್ರಿಗೆ ಗೊತ್ತಾಗುತ್ತೆ, ಹೆಸರು ಇದ್ರೆ ಗೊತ್ತಾಗುತ್ತೆ. ಇಟ್ಸ್ ಟ್ರೂ, ಅದರಲ್ಲಿ ಏನು ಟ್ರೂ ಇಲ್ಲ ಅಂತ ಇಲ್ಲ. ಸ್ಪೆಷಲೈಸೇಷನ್ಸ್ ಫಾರ್ ನಮ್ಮ ತಾಯಿ 9 ಮಂತ್ಸ್ ಅಲ್ಲಿ ಅವ್ರ ಕ್ಯಾರಿ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ರಾಶಿ ಮತ್ತು ನಕ್ಷತ್ರಗಳು ಎಲ್ಲ ಗ್ರಹಾಸ್ಗಳು ಎಲ್ಲ ಅಲ್ಲಿ ರಾಶಿ ಹುಟ್ಟಿದಾದ್ಮೇಲೆ ಅದರಲ್ಲಿ ಗ್ರಹಾಸ್ಗಳು ಎಲ್ಲ ಎನರ್ಜೆಟಿಕ್ ಇರುತ್ತೆ. ಯಾಕಂದರೆ ನೀವು ನೋಡಿರ್ಬೋದು ತಾಯಿ ಕ್ಯಾರಿ ಮಾಡೋ ಟೈಮಲ್ಲಿ ಎಲ್ಲ ಬೇರೆ ಯಾವುದು ಕಷ್ಟ ಇರೋದ್ರಿಂದ ಏನೋ ಸ್ವಲ್ಪ ಫುಲ್ ಕೇರ್ಫುಲ್ಲಿ ಅವರು ಕ್ಯಾರಿ ಮಾಡ್ತಾರೆ. ಸೊ ಅದರಿಂದ ಆ ಟೈಮಲ್ಲಿ ಅವ್ರಿಗೆ ರಾಶಿ ಎಲ್ಲ ಗ್ರಹಗಳು ಎಲ್ಲ ಸೇರ್ಕೊಳುತ್ತೆ. ಸೊ ಅದರಿಂದ ಅದಕ್ಕೆ ನಾವು ತಾಯಿ ಹೆಸರು ತಗೊಳ್ತೀನಿ. ಆ ತಾಯಿ ಹೆಸರು ಅಕಾರ್ಡಿಂಗ್ ಟು ದಟ್ ಟು ಕಾಂಬಿನೇಷನ್ಸ್ ಅವ್ರ ತಾಯಿ ಹೆಸರಿಂದ ಅವ್ರು ನ್ಯೂಮರಾಲಜಿ ಮಾಡಿದರೆ ಅವರು ರಾಶಿ ನಕ್ಷತ್ರ ಬರುತ್ತೆ. ಸೊ ಸ್ಪೆಷಲೈಸೇಷನ್ ಅದು ಕೂಡ ನೋಡ್ತೀವಿ. ಸೊ ಆಸ್ಟ್ರಾಲಜಿಯಾಗಿ ಪಕ್ಕಾ ಇದ್ರೆ ಸೊ ಇಸ್ ಕಾಲ್ಡ್ ಆನ್ ದ ಒನ್ 3 ಟೈಪ್ ಆಫ್ ದ ನಾವು ನೋಡ್ತೀವಿ ಹರಳು ಬಗ್ಗೆ ಮತ್ತೆ ಜ್ಯೋತಿಷ್ಯ ಬಗ್ಗೆ. ಸೊ ಒಂದಕ್ಕೊಂದು ಇನ್ನು ಫೇಸ್ ರೀಡಿಂಗ್ಸ್, ಕೆಲವರು ಸ್ವಲ್ಪ ಫೇಸ್ ರೀಡಿಂಗ್ ಕೂಡ ಇರುತ್ತೆ. ಫೇಸ್ ರೀಡಿಂಗ್ ಅಲ್ಲಿಂದ ಸೆಕೆಂಡ್ ಪಾಯಿಂಟ್ ಬಂದು ನಾವು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಪಕ್ಕ ಇದ್ದಾರೆ. ಯಾಕಂದ್ರೆ ಆ ಸಮಯದಲ್ಲಿ ಆ ಗ್ರಹಗಳು ಏನಿತ್ತು, ಆ ಗ್ರಹಗಳಿಗಲಿ ಏನು ಕಷ್ಟದಲ್ಲಿ ಇತ್ತು, ಆ ಕಷ್ಟದಲ್ಲಿಂದ ಈಗ ಏನು ಕಷ್ಟ ಇದೆ, ಅದರಲ್ಲಿ ಕೂಡ ಕೆಲವರು ಜನಕ್ಕೆ 8 ವರ್ಷ, ಕೆಲವರು ಜನಕ್ಕೆ 10 ವರ್ಷ ಆಗಿರುತ್ತೆ. ಸೊ ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿ ಅದರಲ್ಲಿ ಕೊಡ್ತೀನಿ. ಮೂರನೇ ಬಂದು ನ್ಯೂಮರಾಲಜಿಯಲ್ಲಿ ಮಾಡ್ತೀನಿ. ಸೊ 3 ಆಫ್ ದೆಮ್ಸ್ ವಿಲ್ ಬಿ ಮಾಡಿದ್ರೆ ಅದರಲ್ಲಿ ಸ್ಪೆಸಿಫಿಕಲಿ ಹರಳು ಜಾಸ್ತಿ ನಾವು ಹರಳು ಬಗ್ಗೆ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಹರಳು ಎಷ್ಟು ನಾರ್ಮಲಾಗಿ ಜನ ಸ್ಲೈಡ್ಲಿ ತೊಗೊಳ್ತಾರೆ ಹರಳು ಬಗ್ಗೆ, ಬಟ್ ಹರಳು ಈಸ್ ವೆರಿ ಗಿವನ್ ಎ ವೆರಿ ಪವರ್ಫುಲ್. ಸ್ವಲ್ಪ ನೆಗೆಟಿವ್ ಇರುತ್ತೆ, ನೆಗೆಟಿವ್ಗೆ ಸ್ಟಾಪ್ ಮಾಡಬೇಕು, ಅವರೇಜ್ ಹೋಗಬೇಕು, ಇಲ್ಲಾಂದ್ರೆ ಪಾಸಿಟಿವ್ಲಿ ಮಾಡಿಸ್ಬೇಕು. ಸೊ ದಟ್ ಈಸ್ ಎ ಸ್ಪೆಷಲೈಸೇಷನ್ ಫಾರ್ ದಟ್. ಓಕೆ, ಸೊ ಇವಾಗ ತಾನೇ ನೀವು ಹೇಳಿದ್ರಿ ಸರ್, ಒಂದು ಅವರು ಫೇಸ್ ರೀಡಿಂಗ್ ಮೇಲೆ ಹೋಗ್ತೀವಿ ಅಥವಾ ಆಸ್ಟ್ರಾಲಜಿ ಮೇಲೆ ಹೋಗ್ತೀವಿ ಅಥವಾ ಅವರ ತಾಯಿ ಹೆಸರು ಮೇಲೆ ಅವ್ರಿಗೆ ಏನು ಒಂದು ರಾಶಿ ಇದೆ, ಅವ್ರು ಯಾವುದು ಒಂದು ಐ ಮೀನ್ ಅವ್ರ ಪ್ಲಾನೆಟ್ಸ್ ಪೊಸಿಷನ್ಸ್ ಅದ್ರ ಮೇಲೆ ಹೋಗ್ತೀರಾ ಅಂತ. ಸರ್, ಇವಾಗ ಪ್ರಪಂಚದಲ್ಲಿ, ಇವಾಗ ಎಕ್ಸಾಂಪಲ್ ನನ್ನ ಹೆಸರು ಮಾಹಿನ್ ಸರ್, ಸೊ ಪ್ರಪಂಚದಲ್ಲಿ ನನ್ನ ಹೆಸರು ಇಟ್ಕೊಂಡಿರೋರು ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಸೊ ಇವಾಗ ನಾನು ಸರ್ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಈ ಥರ ನಮ್ಮ ತಾಯಿ ಹೆಸರು, ಸೊ ಈ ಥರ ನನ್ನ ಹೆಸರು ಅಂದಾಗ, ಇವಾಗ ಲಕ್ಷಾಂತರ ಜನದಲ್ಲಿ ಸಾವಿರಾರು ಜನ ಬಿಡಿ, ಅಟ್ಲೀಸ್ಟ್ 100 ಜನಕ್ಕೆ ನಮ್ಮ ತಾಯಿ ಹೆಸರೇ ಅವ್ರ ತಾಯಿ ಇರುತ್ತೆ, ನನ್ನ ಹೆಸರು ಅವ್ರ ಮಕ್ಳಿಗೂ ಇರುತ್ತೆ. ಸೊ ಆ ಸ್ಟೋನು ಎಲ್ಲರಿಗೂ ಸೂಟ್ ಆಗುತ್ತಾ, ಎಲ್ಲರೂ ಹಾಕೋಬೋದಾ? ಇಲ್ಲ, ಅದು ಆ್ಯಕ್ಚುಲಿ ನೋಡಬೇಕಂದ್ರೆ, ಸೊ ನಾವು ಅದನ್ನು ಹೇಳ್ತಾ ಇದ್ದೀರ, ಒಂದು 16-17 ಇಯರ್ಸ್ ಇದು ಕಂಪ್ಲೇಂಟ್ ಆಗ್ತಾ ಇದೆ ಅಲ್ಲಿಂದ ಇವತ್ತುವರೆಗಿಂದ. ನಾನು ಅಂತ ತುಂಬ 100 ಒಂದು 2-3% ಅಷ್ಟೇ, ಓಕೆ, ಮ್ಯಾಕ್ಸ್ ಅದು ಸಿಗೋದು, ಜಾಸ್ತಿ ಸಿಗೋದಿಲ್ಲ. ಬೇರೆ ಹೆಸರಲ್ಲಿ ಎಲ್ಲ ಮಾಹಿನ್, ಕೆಲವರು ನೀವು ಪ್ರೊನೌನ್ಸೇಷನ್ಸ್ ಮಾಹಿ ಕರೀತಾರೆ. ಸೊ ಈಗ ನೀವು ಅದೇ ಸೇಮ್ ಪ್ರೊನೌನ್ಸೇಷನ್ಸ್ ಇನ್ನೊಬ್ರಿಗೆ ಕರೆಯೋದಿಲ್ಲ, ಎಲ್ಲರಿಗೂ ಮಾಹಿನ್ ಕರೀತಾರೆ, ಎಲ್ಲರಿಗೂ ಮಾಹಿ ಕರೀತಾರೆ. ಸೊ ನಿಮ್ಮ ತಾಯಿ ಹೆಸರು ನೀವು ಹೇಳ್ತಾ ಇದ್ರೆ ಅಭಿವೃದ್ಧಿ ಸರಿ ಇದೆ, ಅದು ಎಲ್ಲರಿಗೆ ಸರಿಯೋದಿಲ್ಲ. ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಒಂದು 10% ಇಲ್ಲಂದ್ರೆ 2%, 100-2% ಮಾತ್ರ ಅದು ಸೂಟೇಬಲ್ ಆಗುತ್ತೆ. ಅದು ಹರಳು ಎಲ್ಲರೂ ಅದೇ ಹೆಸರಲ್ಲಿ ನಾವು ಹಾಕಬಹುದು ಅಂತ ಅದು ಇದೆಲ್ಲ ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಮಾಹಿಂದಿ ಹೆಸರಲ್ಲಿ ಬಂದ್ರೆ ನೋಡಿದ್ರೆ ನಾವು ಸಿಂಹರಾಶಿ ಬರುತ್ತೆ. ಆ ಸಿಂಹರಾಶಿದಲ್ಲಿ ನಾವು ಹೋಗಿದ್ರೆ, ನೀವು ಕೆಲವರು ಏನಂದ್ರೆ ಸಿಂಹರಾಶಿ ಅಂದ್ರೆ ಅವ್ರು ಬರೀ ಮಾಣಿಕ ಹಾಕಿದ್ರೆ ಓಕೆ ಅಂತ ಹೇಳ್ತಾರೆ. ಅದೇ ಮಾಣಿಕ ಹಾಕಿದ್ರೆ ಪರವಾಗಿಲ್ಲ, ನೆಗೆಟಿವ್ ಇಲ್ಲ, ಅವರೇಜ್ ಇಲ್ಲ, ಆ ಸಮಯದಲ್ಲಿ ಇರ್ಬೇಕಲ್ಲ. ಕರೆಕ್ಟ್, ಅವ್ರ ತಾಯಿ ಹೇಳಿ ಹೆಸರು ಸಮಯವಲ್ಲ, ಯಾಕಂದ್ರೆ ನ್ಯೂಮರಾಲಜಿ ಕೂಡ ಆ ಸಮಯ ಕೂಡ ನಾನು ನೋಡ್ತೀವಿ. ಸೊ ಆ ಅಕಾರ್ಡಿಂಗ್ ಟು ದಟ್ ನಾವು ಸ್ಪೆಷಲಿ ಆಗಿ ಗೋದೆ ನಾವು ಹೆಸರಲ್ಲಿ ಪಾಯಿಂಟ್ 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 ನೋಡಬೇಕು. ಕೆಲವರು ಒಂದು ಒನ್ ಆಲ್ಫಾಬೆಟ್ಸ್ ಕೂಡ ಚೇಂಜ್ ಆಗಿಬಿಟ್ರೆ ಅದು ಕೆಲವರ ಮಾಹಿನ್, ಕೆಲವರೇ HEN ಹಾಕ್ತಾರೆ, ಕೆಲವರು HIN ಹಾಕ್ತಾರೆ, ಅದರಲ್ಲಿ ಡಿಫ್ರೆನ್ಸ್ ಕೂಡ ಆಗುತ್ತಲ್ಲ. ಸೊ ಹಾಗೆ ಇನ್ನೊಬ್ರು ಸೇಮ್ ಅದೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಕಡಿಮೆ. ನಾನು ನೋಡಿದ ಪ್ರಕಾರದಲ್ಲಿ ಒಂದು 2% ಜನ ಈ ಥರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬರೀ ರಾಶಿ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈಸ್ ನಾಟ್ ಯೂಸ್ಫುಲ್ ಫಾರ್ ದ ಜನರಲಿ ಹಾಕೊಂಡಿದ್ರೆ, ಈಸ್ ನಾಟ್ ಫಾರ್ ಯೂಸ್ ದಟ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ, ಇವಾಗ ಹೆಸರಾಯಿತು, ಇವಾಗ ನಂದು ಕೂಡ ಒಂದು ಎಕ್ಸಾಂಪಲ್ ಕೊಟ್ರಿ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಕೂಡ ಎಷ್ಟು ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಎಷ್ಟು 1% ಜನಕ್ಕೆ ಇದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಹಾಗಿದ್ರೆ ಸರ್, ಇವಾಗ ನೀವು ಹೇಳಿದ್ರಿ ರಾಶಿ ಮೇಲೆ ಅಥವಾ ನ್ಯೂಮರಾಲಜಿ ಮೇಲೆ ಅಥವಾ ಫೇಸ್ ಹೆಡಿಂಗ್ ಇಂದ ಎಲ್ಲ ನೀವು ಮಾಡ್ತಿರಂತ, ಇವಾಗ ನಂದೇನಪ್ಪ ಪ್ರಶ್ನೆ ಅಂದರೆ ಸರ್, ಇವಾಗ ಸಾಕಷ್ಟು ಜನ ಬೇರೆ ಬೇರೆ ಪ್ರಾಬ್ಲಮ್ಸ್ನ ನಿಮ್ಮ ಒಟ್ಟಿಗೆ ಬರ್ತಾರೆ. ಕೆಲವರು ಹೇಳ್ತಾರೆ ಸರ್ ಮಕ್ಕಳಿಗೆ ಎಷ್ಟೇ ಓದಿಸಿದ್ರು ವಿದ್ಯಾಭ್ಯಾಸ ಆಗ್ತಿದ್ದಾರೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಸರ್ ನನ್ನ ಕೆಲಸ ಹೋಗ್ಬಿಡ್ತು, ನನ್ನ ಕೆಲಸ ಸಿಗ್ತಾ ಇಲ್ಲ ಅಂತ, ಇನ್ನೊಬ್ರು ಹೇಳ್ತಾರೆ ನನ್ನ ಮಗಂಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ, ಇನ್ನೊಬ್ರು ಹೇಳ್ತಾರೆ ಸರ್ ಮದುವೆ ಆಗಿ 3 ತಿಂಗಳಿಗೆ ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ, ಇನ್ನು ಕೆಲವರು ಮಾಟ ಮಂತ್ರ ಅಂತ ಬರ್ತಾರೆ, ಆಮೇಲೆ ಮದುವೆಗೆ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಸೊ ನೀವು ಇಂತಿಂಥ ಪ್ರಾಬ್ಲಮ್ಗೆ ಇದೇ ಸ್ಟೋನ್ಸ್ ಕೊಡಬೇಕು, ಈ ಸ್ಟೋನ್ಸ್ ಕೊಟ್ಟರೆ ಅದು ವರ್ಕೌಟ್ ಆಗುತ್ತೆ, ಅಥವಾ ಅದ್ರ ಜೊತೆ ಏನೇ ಒಂದು ಆಲ್ಟರ್ನೇಟಿವ್ ಪ್ರಾಸೆಸ್ ಆಫ್ ನೀವು ಪೂಜೆ ಮಾಡೋದೇ ಆಗಿರ್ಬೋದು, ಏನಾದರೂ ನೀವು ಹೇಳಿದ್ರು ಅದಕ್ಕೆ ಈ ಸ್ಟೋನ್ ಸಪೋರ್ಟ್ ಮಾಡೋದಂತ ನೀವು ಡಿಸೈಡ್ ಹೆಂಗೆ ಮಾಡ್ತೀರಾ, ಇಲ್ಲ ಅದ್ರ ಬಗ್ಗೆ ನೀವು ಹೆಂಗಿಂದ ವರ್ಕ್ ಮಾಡ್ತೀರಾ?
ಸೊ ಅದರಲ್ಲಿ ಬೇಕ್ ನಾವು ಏನಂದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಪಕ್ಕ ಇದ್ರೆ ಸ್ವಲ್ಪ ಅದರಲ್ಲಿ 99% ಕೆಲಸ ಆಗುತ್ತೆ. ಮಕ್ಳ ಬಗ್ಗೆ ವಿಷಯದಲ್ಲಿ ಇರಲಿ ಮತ್ತೆ ಮದುವೆ ವಿಷಯದಲ್ಲಿ ನಾವು ಎರಡು ಕಾನ್ಸೆಪ್ಟ್ ನಮ್ಮ 15 ವರ್ಷದಿಂದ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ, ರಿಸಲ್ಟ್ ಕೂಡ ಸಿಕ್ಕಿದೆ. ಆದ್ರೆ ಏನು ಮಕ್ಕಳು ಆಗ್ತಾ ಇಲ್ಲ ಯಾರಿಗೆ ಅದಕ್ಕೆ, ಮತ್ತೆ ಮದುವೆ ಯಾರಿಗೆ ಆಗ್ತಾ ಇಲ್ಲ ಅದಕ್ಕೆ. ಸೊ ಎರಡು ಕಾನ್ಸೆಪ್ಟ್ ನಮ್ಗೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಸ್ಪೆಷಲೈಸೇಷನ್ಸ್ ಅದರಲ್ಲಿ ಏನಂದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಮತ್ತೆ ಪಕ್ಕ ಇದ್ರೆ 99% ಅದರಲ್ಲಿ ನಮ್ಮ ಹೆಸರು ಪ್ರಕಾರದಲ್ಲಿ ಹೋಗ್ತೀವಿ. ಹೆಸರದಲ್ಲಿ ಕೂಡ ಅಷ್ಟೇ 90% ಹೋಗ್ತೀವಿ. ಸೊ ಇದರಲ್ಲಿ ಏನಂದ್ರೆ ಇಂಪಾರ್ಟೆನ್ಸ್ ಏನಂದ್ರೆ ರಾಶಿ ನಕ್ಷತ್ರದಲ್ಲಿ ಎರಡು ಹರಡು ಬರುತ್ತೆ. ಒಂದು ಬಂದು ನಿಮಗೆ ರಾಶಿ ಏನಕ್ಕೆಂದ್ರೆ ನಿಮಗೆ ಬರೇ ಮನೆಯದ ಸಮಸ್ಯೆ ಬರಡು ಬರುತ್ತೆ, ಮತ್ತೆ ಪರ್ಸನಲ್ ಅಂದ್ರೆ ಮಕ್ಕಳದು ಬರುತ್ತೆ, ಇಲ್ಲಾಂದ್ರೆ ಮದುವೆದು ಬರುತ್ತೆ, ಇಲ್ಲಾಂದ್ರೆ ಜಾಬ್ ಅದು ಎಲ್ಲ ಬರುತ್ತೆ. ಅದು ಪರ್ಸನಲ್ ಯಾಕೆಂದ್ರೆ ಅವ್ರ ಜೀವನದಲ್ಲಿ ಅವರು ಗೌರವ ಸಿಗ್ಬೇಕಂದ್ರೆ, ಅವ್ರು ಮುಂದೆ ಹೋಗ್ಬೇಕಂದ್ರೆ, ದುಡ್ಡು ಎಲ್ಲ ಸಂಪಾದನೆ ಮಾಡ್ಬೇಕಂದ್ರೆ ಅದಕ್ಕೆ ಸ್ಪೆಷಲೈಸೇಷನ್ಸ್ ಅದನ್ನ ಹೆಸರದಲ್ಲಿ ನಾವು ನೋಡ್ಕೊಂತೀವಿ. ಸೊ ಎದುರು ಟೂ ಆಫ್ ದಮ್ ಸ್ಪೆಷಲೈಸೇಷನ್ಸ್ ಅದು. ಅದಕ್ಕೆ ಯಾರೆಲ್ಲ ಜನಗೆ ನಾವು ಎಲ್ಲ ನಮ್ಮ ಬರೋರು ಕಸ್ಟಮರ್ಸ್ಗೆ ಸ್ಪೆಷಲೈಸಿ ನಾವು 2 ಹರಡು ಕೊಡ್ತೀವಿ, 2 stones ಆಫ್ ನಾನು ಕೊಡ್ತೀವಿ. ಸೊ ನಿಮ್ಗೆ ನೀವು ಕೂಡ ನೀವು ಹಾಕೊಂಡಿದ್ದೀರಾ, ಸೊ ಅದರಲ್ಲಿ ಸೇಮ್ 2 stones. ಯಾಕಂದ್ರೆ ವಿ ಗೆಟ್ ಎ ಬ್ಯಾಲೆನ್ಸಿಂಗ್ಸ್ ಎಲ್ಲ ನೋಡಿ ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯಂಗೆ ವಿತೌಟ್ ಬ್ಯಾಲೆನ್ಸ್ ನಾನು ಒಂದೇ ಕೈಯಲ್ಲಿ ನಾವು ಹೋಗ್ತೀನಿ ಅಂದ್ರೆ ಅದು ಆಗೋದಿಲ್ಲ. ವಿ ಕ್ಯಾನ್ ಬ್ಯಾಲೆನ್ಸಿಂಗ್ಸ್ ನೀವು ಒಂದ್ ಕೈಯಲ್ಲಿ ಎಷ್ಟು ಮಾಡ್ತಿರೋ ಕೆಲಸ ಲಿಮಿಟೆಡ್ ಆಗಿ ನಾವು ಪೂರ್ತಿ ಕೆಲಸ ಮುಗಿಬೇಕಂತನಕ ನೀವು ಎರಡು ಕೈಯಲ್ಲಿ ಕೆಲಸ ಮಾಡಿದ್ರೆ ತಾನೇ ಅದು ನಿಮಗೆ ಸಕ್ಸಸ್ಫುಲ್ ಆಗೋದು. ಸೊ ಸೇಮ್ ಫಾರ್ ದ 2 of the stones, ಎರಡು ಹರಡು ಗರಡು ನಾವು ಕೊಡ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಏನಂದ್ರೆ ಸ್ಪೆಷಲಿ ನೀವು ಹೇಳಿದ್ರೆ ಪೂಜಾ ಗಿಜೆ ಅಂತ ಅದ್ರಾಗ ಎಲ್ಲ ಸ್ಪೆಷಲಿ ನೋಡಿ ನಮ್ಮ ನಮ್ಮ ಹಿಂದೂ ಪ್ರಕಾರದಲ್ಲಿ ನೋಡಿದ್ರೆ 400,000 ಮಂತ್ರಗಳು ಇದೆ. ಆ 400,000 ಮಂತ್ರಗಳಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲ ಒಂದೊಂದು ಮಂತ್ರ ಇದೆ. ಸೊ ಸ್ಪೆಷಲಿ ಆ ಮಂತ್ರ ನಾವು ಕೊಡ್ತೀವಿ, ಎಲ್ಲ ಯಾವ ಸಮಸ್ಯೆ ಇದೆ ಆ ಸಮಸ್ಯೆದಲ್ಲಿ ನಾವು ಆ ಮಂತ್ರ ಕೊಡ್ತೀವಿ. ಮಂತ್ರ ಸ್ಪೆಷಲೈಸೇಷನ್ ಸಾಲ್ವ್ ಫಾರ್ ದ ಸ್ಪೆಷಲೈಸೇಷನ್, ಅದು ಮಂತ್ರ ಅದು ಮಾಡಲೇಬೇಕು. ಕೆಲವರು ಏನಂತ ತಗೊಂತಾರೆ, ನಮ್ಮ ತಾಯಿ ಹೇಳಿದಾರೆ, ನಮ್ಮ ತಂದೆ ಹೇಳಿದಾರೆ, ನಮ್ಮ ಮಿಸ್ಸಸ್ ಹೇಳಿದ್ದಾರೆ ಅಂತ ಹಾಕೊಳ್ತಾರೆ. ಸೊ ಅದಕ್ಕೆ ಫಾಲೋ ಮಾಡೋದಿಲ್ಲ. ರಿಸಲ್ಟ್ ಸಿಗೋದು 1 of 1 ಫಾಲೋ ಮಾಡಿದ್ರೆ. ಸುಮ್ಮನೆ ಜಸ್ಟ್ ಹಾಕೊಂಡು ಶೋಗೆ ನಾವು ಎಲ್ಲ ಆ ಕಡೆ ಈ ಕಡೆ ಅಲ್ಲಿ ನಾವು ನೋಡೋದಕ್ಕೆ ಹೋಗಿದ್ರೆ ಶೋ ಹಾಕೊಂಡಿದ್ರೆ ಇಸ್ ನಾಟ್ ಯೂಸ್. ಅದು ಟೈಮಿಂಗ್ಸ್ ಇದೆ, ಟೈಮಿಂಗ್ ಇಂಪಾರ್ಟೆಂಟ್, ಮಂತ್ರ ಇಂಪಾರ್ಟೆಂಟ್, ಅದು ಎರಡು ಇಂಪಾರ್ಟೆಂಟ್. ನೀವು ಹಾಕೊಂಡಿರಿ ಯಾಕಂದ್ರೆ ನಿಮ್ಮ ಎನರ್ಜಿ ನೀವು ಅದರಲ್ಲಿ ನೀವು ಹಾಕೊಳ್ತೀರಾ. ಸೊ ಎನರ್ಜಿನ ಹಾಕೊಂಡಿದ್ರೆ ಅದಕ್ಕೆ ಅದರಲ್ಲಿ ನಿಮಗೆ ಹರಡು ಕೆಲಸ ಆಗೋದು. ಸೊ ಇಟ್ ವಿಲ್ ಬಿ ಗೆಟ್ ಎ ರಿಸಲ್ಟ್ ಪಕ್ಕ. ಜಸ್ಟ್ ಯು ಕ್ಯಾನ್ ಶೋಗೆ ಹಾಕೊಂಡಿದ್ರೆ ಮನೆಯಲ್ಲಿ ಸ್ವಲ್ಪ ಕೇಳಿ ಹೇಳಿದ್ರೆ ನಾನು ಹಾಕೊಂಡಿದ್ದೀನಿ ಅಂದ್ರೆ ಇಸ್ ನಾಟ್ ಫಾರ್ ಯೂಸ್. ಓಕೆ, ಅಷ್ಟೇ. ಮನೆಯಲ್ಲಿ ಬಚಾವ್ ಆಗ್ತೀರಾ, ಜೀವನದಲ್ಲಿ ಬಚಾವ್ ಆಗುತ್ತೆ. ಸರ್, ಇವಾಗ ನೀವು ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ನಮ್ದೇನೇ ಒಂದು ಭಗವದ್ಗೀತೆ ಆಗಿರ್ಬೋದು ಆ ತರದ 400,000 ಮಂತ್ರ ಇದೆ ಅಂತ ಇವಾಗ ನೀವೇ ಹೇಳಿದ್ರಿ. ಸೊ ಹಾಗಂತ ತಗೊಂಡಾಗ ಇವಾಗ ನೀವು ಬರೀ ಹಿಂದೂಸ್ ಅಂತ ಹೇಳಿದ್ರಿ, ಸೊ ನೀವು ಮುಸ್ಲಿಮ್ಸ್ ಅವ್ರದ್ದು ಆಮೇಲೆ ಕ್ರಿಶ್ಚಿಯನ್ಸ್ ಅವ್ರು ತಗೊಂಡಾಗ ಅವರಲ್ಲಿ ಮಂತ್ರ ಇರ್ಬೋದು, ಯಾಕಂದ್ರೆ ನನ್ಗೆ ಕುರಾನ್ ಗೊತ್ತಿಲ್ಲ ಸರ್, ಐಮ್ ಸೋ ಸಾರಿ, ಐಮ್ ಸೋ ಸಾರಿ ಇಫ್ ಐಮ್ ರಾಂಗ್. ಆಮೇಲೆ ಅದೇ ಬೈಬಲ್ ಅಂತ ಬಂದಾಗ ಅವ್ರದೇ ಬೇರೆ ಪ್ರೀಚಿಂಗ್ಸ್ ಇರೋ, ನೀವು ಅವ್ರಿಗೆ ಯಾವ ರೀತಿ ಹೇಳ್ತೀರಾ ಸರ್? ಸೊ ಈಗ ನೋಡ್ಬೇಕಂದ್ರೆ ನಾವು ಕೂಡ ಸ್ವಲ್ಪ ಓದಿದೀವಿ, ನಮ್ಮ ಗುರುಗಳೇ ಅಥವಾ ನಮ್ಮ ಶಿಕ್ಷೆ ತಗೊಂಡಿದ್ದೀವಿ. ಸೊ ಐ ಆಮ್ ಆಸ್ ಅ ಮುಸ್ಲಿಮ್ಸ್, ಬಟ್ ಮೈ ಲಾಟ್ಸ್ ಆಫ್ ನಮ್ಮ ಗುರುಗಳೇ ಇರೋದ್ರಿಂದ ನಾವು ತುಂಬಾ ಜನ ನಮ್ಮ ಗುರುಗಳೇ, ನಮ್ಮ ಜಾಸ್ತಿ ಒಂದು 15 ವರ್ಷ ನಾವು ಜೀವನದ ಎಲ್ಲ ನಮ್ಮ ಗುರುಗಳೇ, ನಮ್ಮ ಹಿಂದೂಸ್ ನಮ್ಮ ಗುರುಗಳೇ ಸ್ವಾಮಿ ಅವರಿದ್ದಾರೆ, ನಾವು ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ. ಸೊ ನಮ್ಮ ಹತ್ರ ನಾನು ಓದಿದ್ದೀನಿ ಗೀತಾ, ಕುರಾನ್, ಅದೇ ದನ್ ಬೈಬಲ್ ಅಷ್ಟು ನಾವು ಎಲ್ಲ ಓದಿದ್ದೀವಿ. ಅದರಲ್ಲಿ ಎಲ್ಲದರಲ್ಲಿ ಒಂದೇ ಇರೋದು. ಹಾಂ, ಫಾರ್ ದ ಎಕ್ಸ್ಪೀರಿಯನ್ಸ್ ನಾವು ಹೇಳಬೇಕಂದ್ರೆ ಸ್ಪೆಷಲೈಸೇಷನ್ ಹೇಳ್ಬೇಕಂದ್ರೆ ಕ್ರಿಶ್ಚಿಯನ್ಸಲ್ಲಿ ಸ್ವಲ್ಪ ಅದು ಮಂತ್ರಗಳು ಇಲ್ಲ. ಸೊ ದಟ್ ಈಸ್ ವೀಕ್ ಆನ್ ಜಸ್ಟ್ ವಿ ಕ್ಯಾನ್ ಫಾಲೋ ಇಟ್. ನಮ್ಮದ್ರೆ ಕ್ರಿಶ್ಚಿಯನ್ಸ್ ಆಲ್ಮೋಸ್ಟ್ ಇದು ತಗೊಳ್ಳೋಲ್ಲ, 90% ತಗೊಂಡ 10% ಈಗ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಹೂ ಆರ್ ದ ಕನ್ವರ್ಟೆಡ್ ಪರ್ಸನ್ಸ್ ಆದರೆ ಅವ್ರು ತಗೊಳ್ತಾ ಇದ್ದಾರೆ. ಅದು ಈಸ್ ಎ ಪರ್ಸನಲ್, ಅವ್ರು ಕನ್ವರ್ಟ್ ಆಗ್ತಾ ಇದ್ದಾರೆ, ಅದು ನಟ್ ಈಸ್ ಪರ್ಸನಲ್. ಬಟ್ ಯೂಶಲಿ ನಾವು ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಎಲ್ಲದರಲ್ಲಿ ಮಂತ್ರ ಇದೆ, ಎಲ್ಲದರಲ್ಲಿ ಇದ್ರೆ ಕೆಲವರು ಮಂತ್ರಿಗೆ ನಾವು ಮುಸ್ಲಿಮ್ಸ್ ಅಲ್ಲಿ ದುವಾ ಅಂತ ಮಂತ್ರ ಹೇಳ್ತಾರೆ ಅಷ್ಟೇ. ಹೌದು, ಫಾಲೋ ಇಸ್ ವೆರಿ ಇಂಪಾರ್ಟೆಂಟ್ ಬ್ರದರ್, ಬೇರೆ ಇಲ್ಲ, ಎಲ್ಲದರಲ್ಲಿ ಒಂದೇ ಸೇಮ್ ಇರೋದ. ಇಫ್ ಯು ಗೋ ಫಾರ್ ದ ಟ್ರ್ಯಾಕ್ ಕರೆಕ್ಟ್ಲಿ ಯು ವಿಲ್ ಬಿ ಸಕ್ಸಸ್, ಅದರ್ವೈಸ್ ನೋ. ಸೊ ನೀವು ಇಷ್ಟು ಹೇಳಿದ ಮೇಲೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತೀನಿ, ಅಂಡ್ ಸಾಕಷ್ಟು ಜನಕ್ಕೂ ಗೊತ್ತಾಗಲಿ ಅಂತ ನಿಮ್ಮ ಬಗ್ಗೆ ಸರ್, ನೀವು ಇಷ್ಟು ವರ್ಷದಿಂದ ಅಂದ್ರೆ ನಿಮ್ ಪಾರಂಪರಿಕವಾಗಿ ನೀವು ಈ ಜಮ್ಸಲ್ಲೇ ಇದ್ದೀರಾ, ಹಳ್ಳಿಗಳಲ್ಲಿ ಸಾಕಷ್ಟು ಜನ, ಸುಮಾರು 1,000 ಜನಕ್ಕೆ ಅಂದ್ರೆ ಅವ್ರ ಪ್ರಾಬ್ಲಮ್ಸ್ಗೆ ನೀವು ಪರಿಹಾರ ನೀಡಿದ್ರ ಜಮ್ಸ್ ಇಂದ. ಸರ್, ಇದುವರೆಗೂ ಅಂದ್ರೆ ನಿಮ್ಮ ಕೆರಿಯರ್, ನೀವು ಕೆರಿಯರ್ ಶುರು ಮಾಡಿದಂಗಿಲ್ಲ ಈ ದಿನದವರೆಗೂ ಈ ಕ್ಷಣದವರೆಗೂ, ಸರ್ ನಿಮ್ಮ ಹತ್ರ ಯಾರಾದ್ರೂ ಇವಾಗ ಕಷ್ಟ ಹೇಳ್ಕೊಂಡು ಐ ಮೀನ್ ಆಬ್ವಿಯಸ್ಲಿ ಬಂದಿದ್ದಾರೆ, ಸೊ ನಿಮ್ಗೆ ತುಂಬಾನೇ ನೆನಪಿರುವಂತಹ ಒಂದು ತುಂಬಾ ಪ್ರಾಬ್ಲಮ್ ಸಾಲ್ವ್ ಮಾಡಿರುವಂತಹದ್ದು ಯಾವ್ದಾದ್ರು ಒಂದು ಕೇಸ್ನ
ನೀವು ಹ್ಯಾಂಡಲ್ ಮಾಡಿದ್ರು ಸರ್, ಅಂದ್ರೆ ಅವ್ರ ಹೆಸರು ಹೇಳ್ಬಿಡಿ ಯಾರು ಬಂದಿದಾರೆ ಅಂತ, ಬಿಕಾಸ್ ನಾವು ಅವ್ರಿಗೂ ಹರ್ಟ್ ಮಾಡೋದು ಬೇಡ. ಸೊ ಜನಕ್ಕೆ ಗೊತ್ತಾಗ್ಲಿ ಅಂತ ವಾಟ್ ಕೈಂಡ್ ಆಫ್ ಕೇಸಸ್ ಯು ಡೀಲ್, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಯಾವ ಥರ ಕೊಡ್ತೀರಂತ ಅದ್ರ ಒಂದೆರಡು ಕೇಸ್ ಬಗ್ಗೆ ಇಫ್ ಯು ಕಡ್ ಎಕ್ಸ್ಪ್ಲೇನ್. ಸೊ ಇದು ವೆರಿ ಗುಡ್ ಕ್ವಶನ್ಸ್, ನಮಗೆ ತುಂಬ ಖುಷಿಯಾಯಿತು ಯಾಕಂದರೆ ಈ ಕ್ವಶನ್ಸ್ ಬಗ್ಗೆ ನಮಗೆ ನಂಬಿಕೆ ಬಂತು ನಮ್ಗೆ ಯಾರಿಗೆ ಇದ್ದಾರೆ ಅಂತ. ಸ್ಪೆಷಲೈಸೇಷನ್ಸ್ ಇವತ್ತುವರೆಗೆ ನಾನು ಅವ್ರ ಹತ್ರ ಟಚಲ್ಲಿ ಇದ್ದೀನಿ. ಓಕೆ ನೈಸ್. ಅವರು ಹೆಸರು ಹೀ ಈಸ್ ಆಲ್ಸೋ ಈಸ್ ನಾಟ್ ಮೈಂಡ್ ಟು ಇಫ್ ಇ ಸೇಫ್ ಅವರ್ ನೇಮ್. ಸೊ ನಾವು ಅವರು ಈಗ ಇಲ್ಲ, ಇಲ್ಲಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಜರ್ಮನಲ್ಲಿ ಇದ್ದಾರೆ. ಅವರು ಸ್ಟೋರಿ ಹೇಗೆ ಅಂದರೆ ಅವ್ರ ಥರ ಪ್ರಾಬ್ಲಮ್ಸ್ ಆಗಿದ್ದಂದರೆ ಒಂದು ಕಂಪ್ನಿ ಬಂದು ಹನಿಯಲ್ ಕಂಪ್ನಿಯಲ್ಲಿ ಇಬ್ಬರು ಹಸ್ಬೆಂಡ್ ವೈಫ್ ಇಬ್ಬರು, ವೈಫ್ ಈ ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಕಂಪ್ನಿದಲ್ಲಿ, ಸೇಮ್ ಕಂಪ್ನಿಲಿ ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನೋಡಿ ಮದುವೆ ಆಗಿದ್ಮೇಲೆ ಎಲ್ಲರದ್ದು ಒಂದು ಒಂದು ಜಾಗ ಒಂದು ಜೊತೆಯಲ್ಲಿ ಸೇರಿದ್ರೆ ಒಂದು ಸ್ವಲ್ಪ ಒಂದು ಖುಷಿ, ಕೆಲಸ ಒಂದು ಇದ್ದೇ ಇರುತ್ತೆ, ಇದೇ ಒಂದು ಖುಷಿ ಅಂತ. ಸೊ ನಮ್ಮ ಹತ್ರ ಬಂದು ಸರ್ ಅವರು ಏನು ಒಂದು ಗೂಗಲಲ್ಲಿ ಅಲ್ಲಿ ಒಂದು ಸರ್ಚ್ ಮಾಡಿ ನಮ್ಮ ಹತ್ರ ಬಂದಿದ್ರು. ಮತ್ತೆ ಬಂದಾದ್ಮೇಲೆ ನಮಗೆ ಕೇಳಿದ್ರು, ಸರ್ ಈ ಥರ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆ ಆಫೀಸಲ್ಲಿ, ನಮ್ಮದು ಜಾಬ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ನಮ್ಮೇನಂದರೆ ಸ್ವಲ್ಪ ಒಂದು ಜಾಗದಲ್ಲಿ ಸೇರ್ಕೊಳ್ತಾ ಇಲ್ಲ, ಸ್ವಲ್ಪ ನಮ್ಮೇನು ಫ್ಯೂಚರ್ಸ್ ನಮ್ಮೇನು ಕಷ್ಟಗಳು ಎಲ್ಲ ಡಿಸ್ಕಷನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ನಾನು ಏನು ಮಾಡಲಿ ಸರ್ ಅಂತ. ಸರ್ ಸ್ವಲ್ಪ ಜಸ್ಟ್ ವಿ ಗಿವ್ ಎ ಸಜೆಷನ್ಸ್ ಫಾರ್ ಹಿಮ್ ಲಿಟಿಲ್ ಬಿಟ್ ಅವ್ರಿಗೆ ಹೇಳಿದರೆ, ಸೊ ಹಿ ವಿಲ್ ಬಿ ಗೆಟ್ ಆನ್ ಓನ್ಲಿ 72 ಡೇಸಲ್ಲಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದ್ರು. ಅವನು ದೇವ್ರ ಆಶೀರ್ವಾದ ನಾವು ಅಂದ್ಕೊಳ್ತೀನಿ, ನಮ್ದು ಏನಿಲ್ಲ. ಸೊ ಐ ಆಮ್ ಎ ಒನ್ ಆಫ್ ಎ ಜಸ್ಟ್ ವುಮೆನ್ ಬೀಂಗ್, ದಟ್ಸ್ ಇಟ್, ನಮ್ಮೇನಿಲ್ಲ. ಸೊ ಅವರು ನಾವು ಹೇಳಿದ ಪ್ರಕಾರದಲ್ಲಿ ಅವ್ರು ಫಾಲೋ ಮಾಡ್ಕೊಂಡಿದ್ದಕ್ಕೆ ಒಂದೇ ಒಂದು ಬೈ ಕೋಇನ್ಸಿಡೆನ್ಸ್ ಹೇಳಿ ನಾವು ಲಾಸ್ಟ್ ವೀಕಲ್ಲಿ ಅವ್ರನ್ನು ಮಾತಾಡಿದ್ದೆ. ಸೇಮ್ ಅವ್ರಿಗೆ ಇಬ್ಬರು ಹಸ್ಬೆಂಡ್ ವೈಫ್ಗೆ ಒಂದೇ ಕಂಪ್ನಿಯಲ್ಲಿ ಅಬ್ರಾಡಲ್ಲಿ ಜರ್ಮನಲ್ಲಿ ಅವ್ರಿಗೆ ಅಟ್ ದ ಸೇಮ್ ಕಂಪ್ನಿ ಅವ್ರಿಗೆ ಇದು ಪ್ರಮೋಷನ್ ಸಿಕ್ಕಿತ್ತು. ಸೊ ಈಗ 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 ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸರ್. ಅಲ್ಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಈಗ COVID-19 ಈ ಮಹಾಮಾರಿಯಲ್ಲಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬಂತು ಅವ್ರಿಗೆ. ಸರ್ ನಾನು ಹೇಳ್ದೆ ಏನಿದೆ, ಬಿ ಓಪನಲ್ಲಿ ಇರಲಿ, ಅಲ್ಲಿ ಕೂಡ ಅಷ್ಟೇ, ಫಸ್ಟ್ ಯು ಕ್ಯಾನ್ ಸೇವ್ ಯುವರ್ ಫ್ಯಾಮಿಲಿ. ಈಗ ಹೇಳಬೇಕಂದ್ರೆ ಅವ್ರು 4 ವರ್ಷ ಆಯಿತು ಅವ್ರು ಮದುವೆ ಆಗಿ, ಅವ್ರು ಸೇರ್ಕೊಂಡಿಲ್ಲ, ಈಗ ಅವ್ರಿಗೆ ಹೆಣ್ಮಗು ಆಗಿದೆ. ಅವ್ರ ಹೆಣ್ಮಗು ಕೂಡ ಅಷ್ಟೇ, ನಾವು ಹೆಸರು ನಮ್ಮ ಹತ್ರ ಕೇಳಿದ್ರು, ನಾವು ಕೂಡ ನಮ್ಮ ಗುರುಗಡೆ ಹತ್ರ ಡಿಸ್ಕಸ್ ಮಾಡಿ ನಾವು ಕೂಡ ಸ್ವಲ್ಪ ಪರ್ಸ್ನಲಿ ನಾನು ತಗೊಂಡು, ಯಾಕಂದರೆ ಇದು ಒಂದು ನಾನು ಹೇಳಿದೆ ನಮ್ಮ ಮೊದಲನೇ ಹೇಳಿದೆ ಒಂದು ಜಿಮ್ಮೆದಾರಿ ಕೆಲಸ ಆ್ಯಕ್ಚುಲಿ ಇದು. ಸೊ ನಾವೆಲ್ಲ ನಾವು ಫಸ್ಟ್ ಹೆಸರು ನಮ್ಮ ಹೆಸರು ನಮ್ಮ ತಂದೆ ಹೆಸರು ನಮ್ಮ ತಾತ ಹೆಸರು ನಮ್ಮ ಕಂಪನಿ ಹೆಸರು ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಂತ, ಅದಕ್ಕೆ ನಾವು ಸ್ವಲ್ಪ ಪರ್ಸ್ನಲಿ ತಗೊಂಡು ಅವ್ರ ಹೆಸರು ಕೊಟ್ಟೆ. ಅವ್ರ ಹೆಣ್ಮಗು ಆಯಿತು, ನಾವು ಇದ್ದಾರೆ ಈಗ ಪ್ರೆಸೆಂಟಲ್ಲಿ ಅವ್ರು ಜರ್ಮನಲ್ಲಿ ಇದ್ದಾರೆ. ಅದಕ್ಕಿಂತ ನಾವು ಹೇಳಬೇಕಂದ್ರೆ ನಮ್ಮ ಹತ್ರ ಜನ ಬರ್ತಾ ಇದ್ದಾರೆ, ಫಿಲ್ಮ್ ಇಂಡಸ್ಟ್ರಿ ಇರಲಿ ಮತ್ತು ಪೊಲಿಟಿಷಿಯನ್ಸ್ ಇರಲಿ ಮತ್ತು ಬಿಸ್ನೆಸ್ ಮ್ಯಾನ್ ಇರಲಿ, ತುಂಬ ಜನ ಬರ್ತಾ ಇದ್ದಾರೆ. ಸೊ ಈ ಸ್ಪೆಷಲೈಸೇಷನ್ಸ್ ಬಂದು ಅವರು ಒಬ್ಬರು ಇದ್ದಾರೆ. ಓಕೆ, ಇನ್ನೂ 100 ತುಂಬ ಜನ ಇದ್ದಾರೆ. ಇಫ್ ಯು ಗೋ ಫಾರ್ ದ ಲಿಂಕ್ ನಾವು ಚೆಕ್ ಮಾಡಿದ್ರೆ ನಾವು ನಮ್ಮ ಕಂಪ್ನಿ ಬೇಗ ನಿಮಗೆ ರಿವೈಸ್ ಸಿಗುತ್ತೆ. ಹೌದು, ಸೊ ನಾವು ಹೇಳೋಕ್ಕೆ ನಾವು ಅಷ್ಟು ಚೆನ್ನಾಗಿದ್ದಿಲ್ಲ, ನೀವು ಚೆಕ್ ಮಾಡಿದ್ರೆ ಒಳ್ಳೆಯದು. ಸೊ ಆಮೇಲೆ ವರ್ಲ್ಡ್ ಫೇಮಸ್ ಪ್ರಿನ್ಸ್ ಆಫ್ ಜೆಮ್ಸ್ ಅಂತ ನಿಮ್ಗೆ ಕರೀತಾರೆ. ಪ್ರಿನ್ಸ್ ಆಫ್ ಜೆಮ್ಸ್ ಅಂದ್ರೆ ಏನು ಸರ್? ಅಂದ್ರೆ ಅಂದ್ರೆ ಐ ಮೀನ್ ಎಲ್ಲ ಜೆಮ್ಸ್ ಅಲ್ಲಿ ಯಾರು ಡೀಲ್ ಮಾಡ್ತಿದ್ದಾರೆ ಅವ್ರೆಲ್ಲರಿಗೂ ನೀವೇ ಪ್ರಿನ್ಸ್, ಅವ್ರೆಲ್ಲರಿಗೂ ನೀವು ಅಧಿಪತಿ ಅಂತ? ಇಲ್ಲ, ವಾಟ್ ಇಸ್ ಎ ಪ್ರಿನ್ಸ್ ಆಫ್ ಜೆಮ್ಸ್ ಕಾಲ್ಡ್? ಈ ತರ ಆ ತರ ಇಲ್ಲ. ಸೊ ನಾವು ಸೊ ಈ ಕ್ವಶನ್ಸ್ ಅಲ್ಲಿ ಏನ್ ಬೇಕಂದ್ರೆ ಕೆಲವರು ಜನ ನಾನೇ ಅಂತ ಹೇಳ್ತಾರೆ, ಅಹಂಕಾರ ಅಂತ ಹೇಳಿದೆ. ಸೊ ನಾವು ಅಂತ ಹೇಳಿದ್ರೆ ಸರ್ ನಾವು ಜಸ್ಟ್ ಮೀ, ಐ ಆಮ್ ಓನ್ಲಿ ಐ ವಿಲ್ ಡೂ ದಟ್ ಅಂತ ಹೇಳ್ತಾರೆ. ಸೊ ಆ ಥರ ಇಲ್ಲ ಸರ್. ನಮ್ಮ ಜನ ಹೇಳಿರೋದು ಸರ್ ನೀವು ಕೊಟ್ಟಿದ್ದಂತೆ ಒಂದು ಪ್ರಿನ್ಸ್ ಥರ ನಾನು ಕೊಟ್ಟಿದ್ದು, ನಮ್ಮ ಒಂದು ಪ್ರಿನ್ಸ್ ಥರ ನಮಗೆ ಟ್ರೀಟ್ ಮಾಡಿ ನಾನು ಕೊಟ್ಟಿದ್ದು. ಸೊ ಅದರಿಂದ ಸ್ವಲ್ಪ ಕೆಲಸ ಆಗಿತ್ತು, ಅದ್ರ ಸ್ವಲ್ಪ ನಮ್ಮ ಒಂದು ಟ್ರೇಡ್ ಮಾಡಿ ಕೊಟ್ಟಿದ್ದೀವಿ ಪ್ರಿನ್ಸ್ ಅಂತ. ಸೊ ನಾವು ಬೇಕಂತ ಇಟ್ಟಿಲ್ಲ, ಜನ ಕೊಟ್ಟಿರೋದು ಹೆಸರಿಂದ ನಾವು ಇಟ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಜನಾಗಿಂದ ಬಂದಿದೆ ಸರ್. ನಮ್ಮ ಎಷ್ಟು ಜನ ನಮ್ಮ ಹತ್ರ ಸೇರ್ಕೊಂಡಿದ್ದಾರೆ ನಮ್ಮ ಕಂಪ್ನಿಯಲ್ಲಿ ನಮ್ಮ ಜೀವನದಲ್ಲಿ, ಅವ್ರು ಕೊಟ್ಟಿರೋದು ಹೆಸರು. ಸೊ ನಾವು ಬೇಕಂದ್ರೆ ಇಟ್ಟಿಲ್ಲ ಅದು. ಓಕೆ ಸರ್, ಡೀಸ್ ಆರ್ ಜೆಮ್ಸ್ ಇನ್ ಜುವೆಲರಿ. ಡೀಸ್ ಆರ್ ಅರ್ಥ ಏನು? ಏನಕ್ಕಂದ್ರೆ ನೀವು ಸಾಕಷ್ಟು ಜನಕ್ಕೆ ಕಷ್ಟಗಳಿಗೆ ಒಂದು ಅರ್ಥ ಕೊಡ್ತೀರಾ, ಅಂದ್ರೆ ಇದಕ್ಕೆ ಕಷ್ಟ ಬಂದಿದೆ ಅಂದ್ಬಿಟ್ಟು ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕೊಡ್ತೀರಾ, ಅಂಡ್ ಸಾಕಷ್ಟು ಜನಕ್ಕೆ ಅರ್ಥವಾಗಿರುವಂತಹ ಒಂದು ಹೆಸರು ಕೂಡ ಕೊಡ್ತೀರಾ. ಆದ್ರೆ ಇವಾಗ ನಿಮ್ಮ ಡೀಸ್ ಅನ್ನೋ ಹೆಸರಿಗಿರುವಂತ ಅರ್ಥ ಏನು ಸರ್? ಡೀಸ ಅಂದ್ರೆ ಇಂಗ್ಲಿಷ್ ನೇಮ್ ಆಕ್ಚುಲಿ ನೋಡ್ಬೇಕಂದ್ರೆ ಇದ್ರು ಇದು ಅವ್ರ ಜಾಯ್ಫುಲ್. ನಮ್ಮ ತಂದೆ ಸಿಂಗಾಪುರ್ ಇರೋ ಟೈಮಲ್ಲಿ ಅವರು ನಮ್ಮ ತಾತಗೆ ಹೇಳಿ ಕೇಳಿದರು ಈ ಥರ, ಯಾಕಂದರೆ ನಮ್ಮ ತಾತ ಬಂದು ಅವ್ರಿಗೆ ಯಾರಿಗೆ ಬಂದು ಆ ಟೈಮಲ್ಲಿ ಅವ್ರಿಗೆ ಯಾರು ಸಿಕ್ಕಿದ್ರು ಅವ್ರ ಮನಸ್ಸಲ್ಲಿ ಇಟ್ಟಿದ್ದು ಜಾಯ್ ಜಾಯ್. ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಸರ್, ಜಾಯ್ ನಾನು ಜಾಯ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಜಾಯ್ಫುಲ್ ಇಟ್ಸ್ ಕಾನ್ ಆನ್ ಫಾರ್ ಎ ಜಾಯ್ಫುಲ್, ಇದು ಮೀನಿಂಗ್ ಬಂದು ಜಾಯ್ಫುಲ್. ಅದೇ ಇದರಲ್ಲಿ ಅವ್ರು ಬಂದಿದ್ದು ಅವ್ರು ಜಾಯ್ ಜಾಯ್ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ. ಸೊ ಆಮೇಲೆ ಅವ್ರು
ಮದುವೆ ಆಗಿ ನಮ್ಮ ಮಕ್ಕಳೇ ಇದೆ ನಮ್ಮ ತಂದೆಗೆ ಹೇಳಿದಾಗ ಅದೇ ಜಾಯ್ಫುಲ್ ಜಾಯ್ಫುಲ್ ಅಂತ ಹೇಳಿದಕ್ಕೆ ಅದು ಇಂಗ್ಲೀಷ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಡಿಸರ್ವ್ ಬಂತು. ಸೊ ಇಸ್ ಕಾಲ್ ಅಂಡ್ ಫಾರ್ ದ ಜಾಯ್ಫುಲ್ ಓನ್ಲಿ ಜೈ ನಮ್ಮ ಹತ್ರ ತಗೊಂಡು ಹರಳು ತಗೊಂಡು ನಿಮ್ಮ ಲೈಫ್ ಅಲ್ಲಿ ಜಾಯ್ಫುಲ್ ಆಗಿ ಆಗಿರಿ. ಓಕೆ ಓಕೆ, ಅಂದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಖುಷಿ ಆಗಿರಿ ಜೀವನದಲ್ಲಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಅರ್ಥ. ಸೊ ಇವಾಗ ಇದೇ ಜಾಯ್ಫುಲ್ ಇದೇ ಡಿಸರ್ವ್ ಈ COVID-19 ಅಲ್ಲಿ ಎಷ್ಟು ಜಾಯ್ಫುಲ್ ಆಗಿತ್ತು ಈ ಕ್ವಶನ್ ನಾನು ಆಕ್ಚುಲಿ ಎಲ್ಲರಿಗೂ ಕೇಳ್ತೀನಿ. ಆ ಕ್ವಶನ್ ನಿಮ್ಗೂ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ. ಈ COVID-19 ಅಲ್ಲಿ ಸರ್ ನಾವು ನೋಡ್ದಂಗೆ ಅಂದ್ರೆ ಇಡೀ ಪ್ರಪಂಚ ನೋಡ್ದಂಗೆ ಸಾಕಷ್ಟು ಜನಕ್ಕೆ ತುಂಬಾನೇ ಲಾಸ್ ಆಯ್ತು ಸರ್. ಕೆಲವೊಬ್ಬರಿಗೆ ಫೈನಾನ್ಸಿಯಲಿ ಲಾಸ್ ಆಯ್ತು, ಇನ್ ಕೆಲವೊಬ್ಬರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡ್ರು, ತುಂಬಾ ಜನ ತೀರ್ಕೊಂಡಿದ್ದಾರೆ ಇದು ಎಫೆಕ್ಟ್ ಆಗಿ. ಆಮೇಲೆ ಸುಮಾರು ಜನ ಒಂದು ಇಮೋಷ್ನಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಕುಗ್ಗೋಗಿ ಹೋಪ್ಸೇ ಇಲ್ಲ ಲೈಫ್ ಮೇಲೆ ಅಂತ. ಸೊ ಈ ಟೈಮಲ್ಲಿ ಸರ್ ನಿಮ್ದಾದಂತಹ ಒಂದು ಕೊಡುಗೆ ಏನು ಸರ್, ಏನಿತ್ತು? ಆಮೇಲೆ ನೀವು ಈ ಟೈಮನ್ನ ಹೇಗೆ ಭರಿಸ್ಕೊಂಡ್ರಿ? ಸೊ ನಾವು ಹೇಳಬೇಕಂದ್ರೆ ಈ COVID-19 ನಾನು ಸಾಕಷ್ಟು ಜನ ನಮ್ಮ ಫ್ರೆಂಡ್ಸ್ ಇರಲಿ, ನಮ್ಮ ಕಸ್ಟಮರ್ಸ್ ಇರಲಿ, ನಮ್ಮ ಪ್ರೋಗ್ರಾಮ್ಸ್ ಇರಲಿ, ನಮಗೆ ಬೇಕಾದಷ್ಟು ನಾವು ಆಲ್ಮೋಸ್ಟ್ ಒಂದು 3-4 ಚಾನಲ್ನಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಮ್ಮ ಕಸ್ಟಮರ್ಸ್ ಫೋನ್ ಮಾಡ್ತಾರೆ, ಸರ್ ಸ್ಪೆಷಲೈಸೇಷನ್ಸ್ ನಿಮ್ಮ ಕ್ವಶನ್ಸ್ ಇದೆ, ಸೊ ಅದರಲ್ಲಿ ಒಂದು ಪಾಯಿಂಟ್ಸ್ ನಾನೇ ಹೇಳ್ಬಿರ್ತೀನಿ. ಕೆಲವರು ಫೋನ್ಸ್ ಬಂತು ನನಗೆ ಏನಂದರೆ, ಸರ್ ಈ COVID-19 ನಮಗೆ ಇದು ಬಚಾವ್ ಆಗೋಕ್ಕೆ ಏನಾದರೂ ಹರಳುಗಳು ಇದೆಯಾ ಅಂತ. ದಟ್ ಈಸ್ ಎ ರಾಂಗ್, ಯಾಕಂದ್ರೆ ನಮ್ಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ. ಹೌದು ಸರ್, ಈಗ ನೋಡ್ಬೇಕಂದ್ರೆ ಇಟಾಲಿ ಒಂದು ಒನ್ ಆಫ್ ಎ ಸೈಂಟಿಫಿಕ್ ಕಂಟ್ರಿ, ಮತ್ತೆ ಅಮೆರಿಕ ಬಂದು ನಮ್ಮ ವರ್ಲ್ಡ್ ತುಂಬಾ ಫಾರ್ವರ್ಡ್ ಇದೆ. ಸೊ ಅದರಲ್ಲಿ ವ್ಯಾಕ್ಸಿನ್ ಸಿಕ್ಕಿಲ್ಲ. ಈಗ ಬಚಾವ್ ಹಾಗೆ ಆಗ್ಬೇಕಂದ್ರೆ ಎಲ್ಲರಿಗೆ ಜನರಲಿ ಗೊತ್ತಿದೆ ಅಂದ್ರೆ ಇಟ್ಸ್ ಕಮ್ ಫ್ರಮ್ ದ ಇಮ್ಯುನಿಟಿ ಸಿಸ್ಟಮ್. ಅದು ಇಮ್ಯುನಿಟಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಾ ಅದಕ್ಕೆ ನೀವು ಬಚಾವ್ ಆಗ್ತೀರಾ. ಸೊ ಈಗ ನಾವು ಹೇಳ್ಬೇಕಂದ್ರೆ ನೀವು ಬಿ ಸೇಫ್ ಆನ್ ದ ಹೋಮ್, ಮಾಸ್ಕ್ ಹಾಕಿ, ಆಗಿದ್ರೆ ಗ್ಲೋವ್ಸ್ ಹಾಕೊಂಡು ಹೋಗಿ ಮನೆಯಲ್ಲಿ, ಫುಲ್ ಸ್ಲೀವ್ಸ್ ಹಾಕೊಂಡು ಹೋಗಿ. ನಾನು ಹೇಳ್ಬೇಕಂದ್ರೆ ಅದು ಹಾಕೊಂಡು ಹೋಗಿದ್ರೆ ನೀವು ಸೇಫ್ ಆಗಿರ್ತೀರಾ. ಯಾಕಂದ್ರೆ ಇಟ್ಸ್ ಕಾಲ್ ಈಗ ದೇವರು ಕಳಿಸಿರೋದು ಒಂದು ಸ್ಮಾಲ್, ಅದು ಒಂದು ಡಾಟ್ಸ್, ಅದು ಕಾಣೋದಿಲ್ಲ. ಕಾಣಿದ್ರೆ ಓಕೆ ನಾವು ಮುಖ್ಯ ಬಚಾವ್ ಆಗ್ಬೇಕು, ಬಚಾವ್ ಆಗ್ಬಹುದು ಅಂತ ನಾವು ತಿಳ್ಕೊಳ್ಬಹುದು, ಬಟ್ ಕಾಣೋದಿಲ್ಲ. ಇದರಲ್ಲಿ ನೀವು ಬಚಾವ್ ಆಗ್ಬೇಕಂದ್ರೆ ಬಿ ಸೇಫ್ ಇನ್ ಯು ಅಂಡ್ ಯುವರ್ ಫ್ಯಾಮಿಲಿ. ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ಸ್, ಫುಲ್ ಸ್ಲೀವ್ಸ್, ಗ್ಲೌಸ್ ಹಾಕೊಂಡು ನೀವು ಆಚೆ ಹೋಗಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಕೂಡ ನೀವು ಮಾಡಿದ್ರೆ ಒಳ್ಳೆಯದು. ಸೊ ಇದರಲ್ಲಿಂದ ಹರಳು ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಾರ್ಡ್ಸ್ ಸ್ಟೋನ್ಸ್ ಅಂತ ಬರುತ್ತೆ ಹರಳದಲ್ಲಿ, ಒಂದು ಫ್ಯಾಮಿಲಿ ನೇಮ್. ಅದು ನೋಡಿ, ನಾವು ಅದು ಹಾಕೊಂಡಿದ್ರೆ ಕೊರೋನಾ ಹೋಗುತ್ತೆ ಅದಾಗುತ್ತೆ ಅಂತ ಇಲ್ಲ, ಜಸ್ಟ್ ಫಾರ್ ದ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ಸ್ ಇದೆಯಲ್ಲ ಅದು ಇಂಪ್ರೂವ್ ಮಾಡುತ್ತೆ, ಬೂಸ್ಟ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಹೂ ಆರ್ ದ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅವ್ರದ್ದು ಮಾತ್ರ ಸ್ವಲ್ಪ ಬಚಾವ್ ಆಗ್ತಾ ಇದೆ. ಅದಕ್ಕೆ ನೋಡಿ ಈಗ ಎಲ್ಲ ವರ್ಲ್ಡ್ ದಿ ವರ್ಲ್ಡ್ ಅಲ್ಲಿ ಹೇಳ್ತಾ ಇದ್ದಾರೆ 65 ಏಜ್ ಕ್ರಾಸ್ ಆಗೋರಿಗೆ ಸ್ವಲ್ಪ ನೋಡ್ಕೊಡಿ, ಮತ್ತೆ ಮಕ್ಕಳಿಗೆ ಜಾಸ್ತಿ ಇದೆ, ಯಾಕಂದ್ರೆ ಅವ್ರ ಇಮ್ಯುನಿಟಿ ಸಿಸ್ಟಮ್ಸ್ ಕಡಿಮೆ ಇರುತ್ತೆ. ಈಗ ನೋಡಿ ನಮಗೆ ನಮ್ಮ ಹತ್ರ ಫೋನ್ಸ್ಗಳು ಬರುತ್ತೆ ಸರ್, ನಮ್ಮ ವಯಸ್ಸು ನಮ್ಮ ತಾತ ಅವರೆಲ್ಲ ಇದ್ದಾರೆ, ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಕಸ್ಟಮರ್ಸ್, ಅವರು ಕೂಡ ಫೇಲ್ ಮಾಡ್ತಾರೆ ಸರ್, ನಾನು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ನಮ್ಮಿಂದ ಮನೆಯಲ್ಲಿ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಅವ್ರು 2 types ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಒಂದು ಇಮ್ಯುನಿಟಿ ಸಿಸ್ಟಮ್ಸ್ ಕಡಿಮೆ ಆಗುತ್ತೆ, ಒಂದು ಆ ಏಜ್ ಅಲ್ಲಿ ಏನಂದ್ರೆ ಆ ಗ್ರಹಗಳು ಎಲ್ಲೋ ಸ್ವಲ್ಪ ವೀಕ್ನೆಸ್ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೆ, ಯಾರು ನಮ್ಮ ಮನೆಯಲ್ಲಿ ನಿಮ್ಮ ದೊಡ್ಡವರು ಇದ್ದಾರೆ ಅವರು ಆಶೀರ್ವಾದ ತಗೊಳ್ಳಿ, ಅವ್ರಿಗೆ ಸ್ವಲ್ಪ ಮೇಂಟೈನ್ ಮಾಡಿ, ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿ, ಅವ್ರು ಇದ್ರೆ ನೀವು ಇರಬೇಕು ಇರೋತರ, ಇಲ್ಲಾಂದ್ರೆ ಅವ್ರು ಇಲ್ಲಾಂದ್ರೆ ಹೋಗೋದಾದ್ಮೇಲೆ ಎಲ್ಲರೂ ಹೇಳ್ತಾರೆ ನಮ್ಮ ಹಂಗಿತ್ತು ನಮ್ಮ ತಾತ ಹಿಂಗಿತ್ತು ಅಂತ. ನೀವು ಹೇಳಿದ್ರಿಗೆ ಕ್ವಶನ್ನಲ್ಲಿ ತುಂಬ ಜನ ಎಲ್ಲ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಸಾವು ಆಗಿದೆ ಅಂತ, ಸ್ವಲ್ಪ ಎಲ್ಲ ಕಷ್ಟದಲ್ಲಿ ಇದ್ದಾರೆ, ಸ್ವಲ್ಪ ದುಃಖವಾಗಿದೆ, ಇಟ್ ಈಸ್ ಫಾರ್ ದ ಗಾಡ್, ನಮ್ಮ ಕೈಯಲ್ಲಿ ಏನು ಇಲ್ಲ. ಸೊ ಆದರೆ ಇರೋರವ್ರಿಗೆ ಸ್ವಲ್ಪ ಬಚಾವ್ ಮಾಡಿದರೆ ಒಳ್ಳೆಯದು, ಈಸ್ ಫಾರ್ ದ ವೆರಿ ಪೀಕ್ ಟೈಮ್. ಎಲ್ಲ ಮನೆಯಲ್ಲಿ ಜನಗೆ ಜನ ಹೇಗಿದ್ದಾರೆ, ಮನೆ ಫ್ಯಾಮಿಲಿಯವ್ರು ಹೇಗಿದ್ದಾರೆ ಅವ್ರಿಗೆ ಅರ್ಥ ಆಗಬೇಕಂದ್ರೆ ಈ ಟೈಮ್ ಇರೋದು. ಅದರ ಟೈಮ್ಸ್ ಇಲ್ಲ, ನನಗೆ ಸಿಗೋದಿಲ್ಲ. ಯಾಕಂದರೆ ಪ್ರತಿ 30 ವರ್ಷದಿಂದ ಬರೋದು ಈ ಮಹಾಮಾರಿ. ನಾನು ಹೇಳಬೇಕಂದ್ರೆ 1962 ಚೈನಾ ವಾರ್ ಆಯಿತು, ನಾನು ಹೋಗಬೇಕಂದ್ರೆ ತುಂಬ ಇದೆ ಗ್ರಹಗಳಲ್ಲಿ ನೋಡಿದ್ರೆ ಈ ಮಹಾಮಾರಿ. ಶನಿ ಬಂದು ನಮ್ಮ ಮಕರದು ಮನೆಯಲ್ಲಿ ಸೇರಿಕೊಂಡಿದೆ, ಅದು ಕುಂಭರಾಶಿಗೆ ಯಾವಾಗ ಹೋಗುತ್ತೆ ಅದರಲ್ಲಿ ಚೇಂಜಸ್ ಆಗುತ್ತೆ. ಹೇಳಬೇಕಂದ್ರೆ ಮೋಸ್ಟ್ ಪ್ರಾಬಲಿ ನಾವು ಸರ್ಚ್ ಮಾಡೋ ಟೈಮಲ್ಲಿ 2022 ತನಕ ಇದು ಇರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ 2021 ಫೆಬ್ರವರಿಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಈಗ ಸೆಪ್ಟೆಂಬರಿಂದ ಸ್ವಲ್ಪ ಜಾಸ್ತಿ. ಈಗ ನೋಡಬೇಕಂದ್ರೆ ನಾವು ಲಾಸ್ಟ್ ಮಂತಿಂದ ನೋಡಬೇಕಂದ್ರೆ ಈಗ ಕೂಡ ಜಾಸ್ತಿ ಆಗಿದೆ. ಸೊ ಈಗ ನೋಡಬೇಕಂದ್ರೆ ಮೋಸ್ಟ್ಲಿ 2021 ಸ್ವಲ್ಪ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಆಗುತ್ತೆ,
ಪೂರ್ತಿ ನಮ್ಮ ವರ್ಲ್ಡಲ್ಲಿ ಈಗ ಕಡಿಮೆ ಆಗಬೇಕಂದ್ರೆ 2022 ಈ ಸಂಬ ಈ ಬಿಟ್ವೀನ್ದಲ್ಲಿ ಬಿ ಸೇಫ್ ಆನ್ ಯೋರ್ಸ್ ಕೆಲಸ ಮಾಡಲೇಬೇಕು. ಹಿಂಗಂದ್ರೆ ಒಟ್ಟಿಗೆ ಯಾರು ಒಂದು ದಿನ ಕೊಡ್ತಾರೆ ಎಲ್ಲ ಯಾವಾಗಲೂ ಪ್ರತಿ ಇದನ್ನು ಯಾರು ಕೊಡೋದಿಲ್ಲ. ಕೆಲಸ ಮಾಡಲೇಬೇಕು. ಫಸ್ಟ್ ಯು ಕ್ಯಾನ್ ಬಿ ಸೇಫ್, ನಾವು ನೀವು ಸ್ವಲ್ಪ ಬಚಾವಾಗಲಿ, ದೆನ್ ಫಸ್ಟ್ ಯು ಬಿ ಕೇರ್ಫುಲ್ ಇನ್ ಯುವರ್ ಲೈಫ್ ಆ್ಯಂಡ್ ಬಿ ಕೇರ್ಫುಲ್ ಯುವರ್ ವಾಟ್ ಯು ಆರ್ ಯು ಡೂಯಿಂಗ್ ದನ್ ಅಟ್ ಹೋಮ್ ಆರ್ ಅಟ್ ಹೋಮ್ ಇನ್ ದ ಆಫೀಸ್ ಎಲ್ಲ ಕಡೆ ನೀವು ಆಚೆ ಕಡೆ ಹೋಗ್ತಾರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇಟ್ಸ್ ಫಾರ್ ದ ವೆರಿ ಕ್ರಿಟಿಕಲ್ ಟೈಮ್ ಇದೆ, ಸೊ ಯು ಕ್ಯಾನ್ ಗೋ ಅಹೆಡ್. ಸೊ ಹಾಗಿದ್ರೆ ಸರ್, ಇವಾಗ ನೀವು ಹೇಳೋ ಪ್ರಕಾರ ಪ್ರಪಂಚದಲ್ಲಿ ಎಷ್ಟೊಂದೆಲ್ಲ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗ್ತಿದೆ ಅಂದ್ರೆ, ಸುನಾಮಿ ಬಂತು, ಲಕ್ಷಾಂತರ ಜನ ಜೀವನ ಕಳ್ಕೊಂಡ್ರು, ಇವಾಗ ಕೊರೋನಾ ಬಂದಿದೆ, ಇದೇ ತರ ಏನು ಇವಾಗ ಸೈಕ್ಲೋನ್ ಎಲ್ಲ ಈ ತರ ಎಲ್ಲ ಬರ್ತಿದೆ, ಸಾಕಷ್ಟು ಜನ ತತ್ತರಿಸಿದ್ದಾರೆ. ಹಂಗಾದ್ರೆ ಇವಾಗ ನೀವು ಹೇಳೋ ಪ್ರಕಾರ ಇವಾಗ ಇದೆಲ್ಲ ಆಗೋದು ನಿಮ್ಗೆ ಗೊತ್ತಿರೋಗೆ ಪ್ಲಾನೆಟ್ಸ್ ಕಡೆಯಿಂದ, ಐ ಮೀನ್ ಒಂದು ಯಾವುದೇ ಒಂದು ಗ್ರಹದಲ್ಲಿ ಏನೋ ಒಂದು ಒಂದು ಏರಿಳಿತ ಆದರೂ ಅದು ನಮ್ಮ ಭೂಮಿ ಮೇಲೆ ಒಂದು ಇಂಪ್ಯಾಕ್ಟ್ ಆಗೋದಂತ ನಿಮಗೂ ಗೊತ್ತು. ಇವಾಗ ಅದನ್ನ ಕಂಟ್ರೋಲ್ ಮಾಡೋದು ಜೆಮ್ಸ್, ಅಂದರೆ ಅದ್ರ ಪ್ರಕಾರನೇ ಜೆಮ್ಸ್ ಇರೋದು. ಸೊ ಇವಾಗ ನೀವು ಹೇಳೋ ಪ್ರಕಾರ ಇವಾಗ ಜೆಮ್ಸು ಈ ನ್ಯಾಚುರಲ್ ಡಿಸಾಸ್ಟರ್ ಏನೇ ಆಗಲಿ ಅದಕ್ಕೆ ಸೊಲ್ಯೂಷನ್ ಅಂದರೆ ಜೆಮ್ಸ್ ಹಾಕೊಂಡ್ರೆ ಪ್ರಪಂಚದಲ್ಲಿ ಇದೆಲ್ಲ ಏನು ಆಗಲ್ಲ, ಎಲ್ಲ ನಿಂತೋಗುತ್ತೆ ಅಂತ? ಇಲ್ಲ ಇಲ್ಲ, ಆ ಥರ ಇಲ್ಲ. ಸೊ ದಟ್ ಈಸ್ ಫಾರ್ ರಾಂಗ್ ಕಮಿಟ್ಸ್. ನಾವು ಹೇಳಬೇಕಂದ್ರೆ ಜೆಮ್ಸ್ ಹಾಕೊಂಡಿದ್ರೆ ಇದು ಸುನಾಮಿ ನಿಂತ್ಕೊಡುತ್ತೆ, ಕೊರೋನಾ ನಿಂತ್ಕೊಡುತ್ತೆ ಅಂತ ಇಲ್ಲ. ನಾನು ಹೇಳಿದ್ದು ಕೊರೋನಾ ನಿಂತ್ಕೊಡೋದಲ್ಲ ಅಂತ ಹೇಳಿಲ್ಲ. ಮನುಷ್ಯಗೆ ಬೂಸ್ಟ್ ಆಗುತ್ತೆ, ಇಮ್ಯುನಿಟಿ ಸಿಸ್ಟಮ್ಸ್ ಗ್ರೋತ್ ಆಗೋದಕ್ಕೆ ಹರಡು ಹಾಕೊಂಡಿದ್ರೆ, ಇದು ಒಂದು ಮಾತು. ಸೊ ಬೇರೆ ನೀವು ಹರಡು ಹಾಕೊಂಡಿದ್ರೆ ನಾವು ಇಷ್ಟಾಗುತ್ತೆ ಅಷ್ಟಾಗುತ್ತೆ, ಜಸ್ಟ್ ವಿ ಕ್ಯಾನ್ ಶೋ ದ ರೂಟ್. ನಾವು ಹೇಳ್ತಾ ಕೆಲವರು ಬಂದರೆ ಸರ್ ನಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ, ನೀವು ಹರಡು ಹಾಕೊಂಡಿದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ ಸ್ವಲ್ಪ ನಿಮ್ಗೆ ಕೊಡಿ ಅಂತ ನಾನು ಹೇಳ್ತೀನಿ. ಬಿಸ್ನೆಸ್ ನಿಮಗೆ ಹಾಕೊಂಡಿದ್ರೆ ನೀವು ಅಂಬಾನಿ ಆಗುತ್ತೆ, ಬೇರೆ ಬೇರೆ ದೊಡ್ಡ ದೊಡ್ಡ ಮನುಷ್ಯ ಆಗುತ್ತೆ ಅಂತ ಹೇಳೋದಿಲ್ಲ. ನಿಮ್ಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದು ದಾರಿ ಸಿಗುತ್ತೆ. ಜಸ್ಟ್ ಫಾರ್ ದ ರೂಟ್ಸ್ ವಿ ಆರ್ ಒನ್ ಫಾರ್ ಲೈಕ್ ಆನ್ ಎ GPRS. ನಮ್ಮ GPRS ಥರ ಅಂದ್ಕೊಳ್ಳಿ ಅಷ್ಟೇ. ನಾ ಜಸ್ಟ್ ವಿ ಕ್ಯಾನ್ ಶೋ ದ ರೂಟ್ಸ್ ಓನ್ಲಿ. ನಾನು ಹೇಳೋದಿಲ್ಲ, ಅದರಲ್ಲಿ ನಾನು ಹೇಳಿದ್ದೀನಿ ಮುಂಚೆ, ನಾನು ಹೇಳಿದ್ದೆ 1% ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ 99% ನೀವು ಮಾಡ್ಕೊಂಡ್ರೆ ನೀವು ದೊಡ್ಡವಾಗಬಹುದು. ಸೊ ನಾವು ಏನು ಹೇಳ್ತಾ ಇದ್ದೀನಿ 1% ಏನಕ್ಕೆ ಅಂದರೆ ಫಸ್ಟ್ ವಿ ಕ್ಯಾನ್ ಶೋ ದ ರೂಟ್ಸ್. ಅದರಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದರಲ್ಲಿ ಮಾತಾಡಿ ಇಫ್ ಯು ಗೋ ಫಾರ್ ದಟ್ ಇಟ್ ವಿಲ್ ಬಿ ಪಾಸಿಬಲಿ ನೀವು ಸಕ್ಸಸ್ಫುಲ್ ಆಗುತ್ತೆ. ಫಾರ್ ಕ್ವಶನ್ಸ್ ಮೇನ್ ಅದರಲ್ಲಿ ಸುನಾಮಿ ಅದರಲ್ಲಿ ಅಂತ ನಮ್ಮ ದೇವರಿಂದ ಬಂದಿರೋದು. ಸೊ ನಾವು ಹರಡೋನ್ಗೆ ಅದು ನಿಂತ್ಕೊಡೋದು ಅಂತ ಇಸ್ ಫಾರ್ ದ ಎಲ್ಲ ಹೇಳ್ಬೋದು ಅಂತ ಹೇಳೋರು ಹೇಳ್ಬೋದು. ಸೊ ನಾವು ಹೇಳೋದಿಲ್ಲ, ಅದು ಫರ್ದರ್ ತುಂಬ ರಾಂಗ್, ಅದು ರಾಂಗ್ ಆ್ಯಕ್ಚುಲಿ, ಅದು ಆಗಲ್ಲ ಅದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಂದು ವಿಷಯಗಳು ತಿಳಿಸ್ಕೊಡ್ರಿ ನೀವು. ಜೆಮ್ಸಿಂದ ಈ ಥರನೂ ಆಗುತ್ತೆ ಅಂದ್ಬಿಟ್ಟು ಸಾಕಷ್ಟು ಜನ ಪ್ರೇಕ್ಷಕರಿಗೆ ಗೊತ್ತಿರಲಿಲ್ಲ. ಸರ್, ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ಇದೊಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜೆಮ್ಗಳ ಬಗ್ಗೆ ಸಾಕಷ್ಟು ವಿಷಯಗಳು ನೀವು ಹೇಳ್ಕೊಟ್ಟಿದ್ರ. ಜೆಮ್ಮಿಂದ ಯಾವ್ಯಾವ ರೀತಿ ಒಂದು ಇಮ್ಯುನಿಟಿ ಪವರ್ ಆಗುತ್ತೆ ಅಥವಾ ಜನ್ಗಳ ಕಷ್ಟಕ್ಕೆ ಯಾವ ರೀತಿ ಒಂದು ಸಪೋರ್ಟ್ ಆಗುತ್ತೆ ಅಂತ ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ. ಸೊ ನೋಡೋದಲ್ಲ ಇವತ್ತಿನ ಈ ಎಪಿಸೋಡ್ ನಮ್ಮ ಡಾಕ್ಟರ್ SN ಅಬ್ಬಾಸ್ ಅವರು, ಡಿಸಾ ಜೆಮ್ಸನ್ ಜ್ಯುವೆಲರಿಯ ಮುಖ್ಯಸ್ಥರು ಹಾಗೂ ಆಸ್ಟ್ರೋ ಜೆಮ್ಮಾಲಜಿಸ್ಟ್, ವರ್ಲ್ಡ್ ಫೇಮಸ್ ಪ್ರಿನ್ಸ್ ಆಫ್ ಜೆಮ್ಸ್ ಅಂತಲೇ ಖ್ಯಾತಿ ಹೊಂದಿರೋರು. ಇದು ಬರೀ ಇಂಟ್ರೊಡಕ್ಷನ್ ಆ್ಯಕ್ಚುಲಿ. ಸೊ ಇದೇ ಥರ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಯಾವ್ಯಾವ ಜಿಮ್ಮು ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ನಿಮ್ಮ ಹುಟ್ಟಿದ ತಾರೀಕು, ನಿಮ್ಮ ಹೆಸರು, ನಿಮ್ಮ ರಾಶಿ ಫಲದ ಮೇಲೆ ಯಾವ ಜಿಮ್ ಹಾಕಿದ್ರೆ ನಿಮ್ಗೆ ಯಾವ ಥರ ಉಪಯೋಗ ಆಗುತ್ತೆ, ಯಾವ ಜೆಮ್ಸ್ ಒರಿಜಿನಲ್ಲು ಯಾವ ಜೆಮ್ಸ್ ಡೂಪ್ಲಿಕೇಟು, ಅದನ್ನು ಕಣ್ಣು ಹಿಡಿಯೋದು ಯಾವ ಥರ, ಅದು ಎಲ್ಲೆಲ್ಲಿ ಸಿಗುತ್ತೆ, ಇನ್ನೂ ಇನ್ಡೆಪ್ತ್ ಆಗಿ ಜೆಮ್ಸ್ ಬಗ್ಗೆ ಇನ್ಫಾರ್ಮೇಷನ್ನು ಕೊಡೋಕ್ಕೆ ನನ್ನ ಜೊತೆಯಲ್ಲಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ SN ಅಬ್ಬಾಸ್ ಅವರು ಬರ್ತಾ ಇರ್ತಾರೆ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ನಾವು ಕೇಳ್ತೀವಿ ಅಂತ ಹೇಳ್ತಾ ನಾನು ಅಂಕ ಮಾಹಿನ್ ನನ್ನ ಜೊತೆಯಲ್ಲಿ ಡಾಕ್ಟರ್ SN ಅಬ್ಬಾಸ್ ಅವರು ವಿದಾಯ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.